ವಿದ್ಯಾರ್ಥಿಗಳೇ ಬಹುಪದೋಕ್ತಿಗಳು ಈ ಅಧ್ಯಾಯದಲ್ಲಿ ಒಂದು ಅಂಕದ ಹದಿನೆಂಟನೇ ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಉತ್ತರ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಲ್ಫಾ ಕಮಾ ಬೀಟಾ ಶೂನ್ಯತೆಗಳು ಎ ಮತ್ತು ಬಿ ಸಹಗುಣಕಗಳು ಹತ್ತೊಂಬತ್ತನೇ ಪ್ರಶ್ನೆ ಎ ಎಕ್ಸ್ ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಉತ್ತರ ಆಲ್ಫಾ ಇಂಟು ಬೀಟಾ ಟಾ ಈಕ್ವಲ್ ಟು ಸಿ ಬೈ ಎ ಆಲ್ಫಾ ಕಮಾ ಬೀಟಾ ಶೂನ್ಯತೆಗಳು ಎ ಮತ್ತು ಬಿ ಸಹಗುಣಕಗಳು ಇಪ್ಪತ್ತನೇ ಪ್ರಶ್ನೆ ಎ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಘನ ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧ ಸೂಚಿಸುವ ಸಮೀಕರಣಗಳನ್ನು ಬರೆಯಿರಿ ಒಂದನೇ ಸಮೀಕರಣ ಆಲ್ಫಾ ಪ್ಲಸ್ ಬಿ ಪ್ಲಸ್ ಗಾಮಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಲ್ಫಾ ಬೀಟಾ ಗಾಮಾ ಶೂನ್ಯತೆಗಳು ಅಥವಾ ಇದು ಈ ಈ ಒಂದು ಸಮೀಕರಣವನ್ನು ನಿರೀಕ್ಷಿಸುವ ಪ್ರಶ್ನೆ ಹೀಗೂ ಇರ್ಬೋದು ಘನ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಸಹ ನಾವು ಈ ಸೂತ್ರ ಬರೀಬೇಕಾಗತ್ತೆ ಇನ್ನೊಂದು ಪ್ರಶ್ನೆಯನ್ನು ಈ ರೀತಿ ಕೇಳಬಹುದು ಘನ ಬಹುಪದೋಕ್ತಿಯ ಪ್ರತಿ ಒಂದು ಜೊತೆ ಶೂನ್ಯತೆಗಳ ಗುಣಲಬ್ಧಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅನ್ನುವಂತಹ ಪ್ರಶ್ನೆ ಬೇಕಾದರೂ ಬರ್ಬೋದು ಆ ಪ್ರಶ್ನೆಗೆ ನಾವು ಈ ರೀತಿಯಾದಂತಹ ಉತ್ತರವನ್ನು ಬರೀಬೇಕಾಗತ್ತೆ ಹೇಗೆ ಆಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗಾಮ ಪ್ಲಸ್ ಗಾಮಾ ಇಂಟು ಆಲ್ಫಾ ಈ ಟು ಸಿ ಬೈ ಎ ಇಲ್ಲಿ ಆಲ್ಫಾ ಬೀಟಾ ಗಾಮಾ ಶೂನ್ಯತೆಗಳು ಸಿ ಮತ್ತು ಎ ಸಹಗುಣಕಗಳು ಇನ್ನು ಮುಂದಿನ ಒಂದು ಈ ಉತ್ತರ ಇದೆಯಲ್ಲ ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಈಕ್ವಲ್ ಟು ಮೈನಸ್ ಡಿ ಬೈ ಎ ಈ ಸಮೀಕರಣವನ್ನು ನಿರೀಕ್ಷಿಸುವ ಪ್ರಶ್ನೆಯನ್ನು ಹೇಗೆ ಕೇಳ್ಬೋದು ಘನ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೊಟ್ಟರೆ ಆಲ್ಫಾ ಬೀಟಾ ಗಾಮಾ ಈಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ